ಇವತ್ತು ನಾಳೆ ಎರಡು ದಿನ ಯಶವಂತಪುರದಲ್ಲಿ ನಮ್ಮ ಅಭ್ಯರ್ಥಿ ಜೋರೇಗೌಡರು ಇಲ್ಲೇ ಇದ್ದಾರೆ. ಅವ್ರ ಜೊತೆ ಇವತ್ತು ನಾಳೆ ಎರಡು ದಿನ ದಿನಕ್ಕೆ 18-20 ಪಾಯಿಂಟ್ನಲ್ಲಿ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಪೂರ ಪ್ರಶ್ನೆ ಇಲ್ಲ. ಏಪ್ರಿಲ್ 10ನೇ ತಾರೀಕಿನವರೆಗೆ ನನ್ನ ಕಾರ್ಯಕ್ರಮ ಮುಂದುವರಿತಾ ಇದೆ. ಈ ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮ ನಮ್ಮ ಗುರಿ 123 ಏನು ಮುಟ್ಟಬೇಕು, ಆ ಗುರಿಯನ್ನು ಮುಟ್ಟಿಸ್ತಕ್ಕಂಥದ್ದಕ್ಕೆ ಜನ ತೀರ್ಮಾನ ಮಾಡಿದ್ದಾರೆ ಈ ರಾಜ್ಯದ ಮತದಾರ ಈ ಬಾರಿ. ಅದರಿಂದ ಇವತ್ತು ಕಾಂಗ್ರೆಸ್ ಬಿಜೆಪಿನಲ್ಲಿ ಇಲ್ಲಿಯ ಸ್ಥಳೀಯ ಮುಖಂಡರುಗಳು ನನ್ನ ಪಕ್ಷದ ಬಗ್ಗೆ ಎಷ್ಟೇ ಲಘುವಾಗಿ ಮಾತಾಡಿದ್ರು ಪಾಪ ಅಲ್ಲಿ ಬೇರೆ ದೊಡ್ಡ ದೊಡ್ಡ ಮಟ್ಟದಿಂದ ಏನೇನು ಫೀಲರ್ಸ್ ಇದ್ದಾರೆ ಅಂತಕ್ಕಂಥದ್ದು ನಾನು ಸುಮ್ಮನೆ ಕ್ಯಾಜುವಲ್ ಏನೋ ಚರ್ಚೆ ಮಾಡಿದ್ದೀನಿ. ಜೆ ಡಿ ಎಸ್ನ ಬೆಳವಣಿಗೆ ಎರಡೂ ಪಕ್ಷಕ್ಕೂ ತಳಮಳ ಅಂತ ಉಂಟಾಗಿದೆ. ಆತಕ್ಕಂಥ ಎರಡೂ ಪಕ್ಷಕ್ಕೂ ಇದೆ. ಮೈಸೂರಿನ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದ ಜನ ಸೇರಿದ್ರು, ಈ ಬಿಜೆಪಿ ಕಾಂಗ್ರೆಸ್ ಕಾರ್ಯಕ್ರಮಗಳಿಗೆ ಜನ ಸೇರ್ತಿಲ್ಲ ಅನ್ನುವಂತ ಮಾತನ್ನು ಕೇಳಿದ್ರಿ. 1000 ರೂಪಾಯಿ ಕೊಟ್ಟು ಫ್ರೀಡಮ್ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಕಾರ್ಯಕರ್ತನ ಕರ್ಕೊಂಡು ಬಂದಿದ್ದೆ. ಆ ಜನ ಮಾತಾಡೋದು ನೀವೇ ಟಿವಿಲಿ ತೋರಿಸ್ತಿರಲ್ಲ, ಜನಗಳ ದುಡ್ಡಂತ ಮಗದಂತೆಲ್ಲ ನೀವೇ ತೋರಿಸ್ತೀರಿ. ಕಾಂಗ್ರೆಸ್ ಬಿಜೆಪಿಯ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ. ಈಗ ನಿಮ್ಮ ಕಾಂಗ್ರೆಸ್ನ ಒಬ್ಬರು ರಾಜ್ಯ ಮಟ್ಟದ ಮುಖಂಡ್ರೆ ನಾವು 500 ರೂಪಾಯಿ ಕೊಟ್ಟು ಜನ ಸೇರಿಸ್ಬೇಕು ಅಂತೇಳಿ ಯಾವುದೋ ಒಂದು ಇದಾಗಲಿಲ್ವೇ ಇಲ್ಲಪ್ಪ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. ಅದರಿಂದ ಪಾಪ ಅವ್ರ ಪರಿಸ್ಥಿತಿಗೂ ನಮಗೂ ವ್ಯತ್ಯಾಸ ಇದೆ. ನಾವು ಜನಗಳ ಸಮೀಪಕ್ಕೆ ಹೋಗ್ತಾ ಇದ್ದೇವೆ, ಅವ್ರ ಹತ್ರ ಜನ ಕರ್ಸ್ಕೊಳಕ್ಕೆ ಅವ್ರು ಪ್ರಯತ್ನ ಪಡ್ತಾರೆ. ನಮಗೆ ಅವರು ಇರೋ ವ್ಯತ್ಯಾಸ. ಸಮಾರೋಪ ಸಮಾರಂಭಕ್ಕೆ ದೊಡ್ಡ ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ಸೇರಿದ್ರು, ಒಂದು ಯಶಸ್ವಿ ಕೂಡ ಆಯಿತು. ಈಗ ಮುಂದುವರಿತಾ ಇದೆ, ಬೆಂಗಳೂರಿನಲ್ಲಿ ನಡೀತಾ ಇದೆ. ನಾನು ಏಪ್ರಿಲ್ 10ನೇ ತಾರೀಕಿನವರೆಗೆ ಜನತೆಯ ಸಮೀಪಕ್ಕೆ ಹೋಗ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇನೆ. ನನ್ನ 123 ಗುರಿ ಮುಟ್ಟೋವರೆಗೆ ವಿರಮಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ನನ್ನ ಗುರಿ ಮುಟ್ಟತಕ್ಕಂಥ ದೃಷ್ಟಿಯಿಂದ ನಾನು ಮೊನ್ನೆಯ ಮೈಸೂರಿನ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿದ್ದೇವೆ ಅಂತೇಳಿ ಮೈ ಮರೆಯತಕ್ಕಂಥ ಪ್ರಶ್ನೆ ಇಲ್ಲ. ಇನ್ನೂ ನನ್ನ ಶ್ರಮ ಏನಾಗಬೇಕಾಗಿದೆ ಆ ಒಂದು ನಂಬರ್ನ ರೀಚ್ ಆಗಲಿಕ್ಕೆ, ಆ ಒಂದು ಶ್ರಮವನ್ನು ಆಗ್ತಕ್ಕಂಥದ್ದು ಮತ್ತು ಜನರ ವಿಶ್ವಾಸ ಗಳಿಸ್ತಕ್ಕಂಥದ್ದು. ಕೊನೆಯ ದಿನದವರೆಗೂ ನಿರಂತರವಾಗಿ ಈ ಬಾರಿ ಯಾವುದೇ ರೀತಿಯ ಮೈ ಬರೀದೆ ಕೆಲಸ ಮಾಡ್ತೀವಿ. ಫ್ರೀಡಮ್ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.